ಮಿನಿಸ್ಟ್ರಿ ಗೌರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಇವರು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಈ ಒಂದು ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತ. ಇನ್ನು ಆರ್ಗನೈಸೇಷನ್ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಇಲ್ಲಿ ನೀಡಿಲ್ಲ. ಯು ಆರ್ ಅವರಿಗೆ ಎರಡು ಸೀಟು ಮತ್ತು ಎಸ್ ಟಿ ಅವರಿಗೆ ಒಂದು ಸೀಟು, ಟೋಟಲಾಗಿ ಇಲ್ಲಿ ಮೂರು ಸೀಟನ್ನು ಕಾಯ್ದಿರಿಸಲಾಗಿದೆ. ಇನ್ನು ಪೇ ಸ್ಕೇಲು 15,600 to 39,100. ಏಜ್ ಲಿಮಿಟ್ ಬಂದುಬಿಟ್ಟು ನಾಟ್ ಎಕ್ಸೀಡಿಂಗ್ 45 ಇಯರ್ಸ್ ಆ್ಯಸ್ ಅ ನಾರ್ಮಲ್ ಕ್ಲೋಸಿಂಗ್ ಡೇಟ್. ಅಂದರೆ ನೀವು ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕದ ಒಳಗೆ ನಿಮ್ಮ ಏಜು 45 ವರ್ಷಕ್ಕಿಂತ ಹೆಚ್ಚಿಗೆ ಇರಬಾರ್ದು. ಅದಾದಮೇಲೆ 50 ವರ್ಷ, ಮ್ಯಾಕ್ಸಿಮಮ್ 50 ವರ್ಷ ಎಸ್ ಟಿ ಅವರಿಗೆ. ಇನ್ನು ಗೌರ್ಮೆಂಟ್ ಎಂಪ್ಲಾಯಿ ಸೆಂಟ್ರಲ್ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಇದ್ದವರಿಗೆ 5 ವರ್ಷಗಳ ಏಜ್ ರಿಲ್ಯಾಕ್ಸೇಷನನ್ನು ಇಲ್ಲಿ ನೀಡಲಾಗಿದೆ. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಈ ರೀತಿಯಾಗಿ ಕೇಳಿದ್ದಾರೆ. ರೆಕಗ್ನೈಸ್ಡ್ ಎಮ್ ಬಿ ಬಿ ಎಸ್ ಕ್ವಾಲಿಫಿಕೇಷನ್ ಇನ್ಕ್ಲೂಡೆಡ್ ಇನ್ ದ ಫಸ್ಟ್ ಆರ್ ಸೆಕೆಂಡ್ ಸ್ಕೆಡ್ಯೂಲ್ ಆರ್ ಪಾರ್ಟ್ ಟು ಆಫ್ ದ ಥರ್ಡ್ ಸ್ಕೆಡ್ಯೂಲ್ ಟು ದಿ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆ್ಯಕ್ಟ್ 1956. ಈ ಒಂದು ಕೌನ್ಸಿಲ್ ಆ್ಯಕ್ಟನ್ನು ನೀವು ಓದ್ಕೊಳ್ಳಿ, ಯಾವ ರೀತಿಯಾದಂಥ ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ದಾವೆ ಅನ್ನೋದನ್ನು ನೀವು ನೋಡ್ಕೊಂಬಿಟ್ಟು ಈ ಒಂದು ಪೋಸ್ಟನ್ನು ನೀವು ಅಪ್ಲೈ ಮಾಡಬಹುದು. ಹಾಗೆ ಎರಡನೇ ಕಂಡೀಷನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಡಿಗ್ರಿ ಇನ್ ದ ಕನ್ಸರ್ನ್ಡ್ ಸ್ಪೆಷಾಲಿಟಿ ಮೆನ್ಷನ್ಡ್ ಇನ್ ಸೆಕ್ಷನ್ ಎ ಆರ್ ಸೆಕ್ಷನ್ ಬಿ ಇನ್ ಸ್ಕೆಡ್ಯೂಲ್ 4. ಅಂದರೆ ಎಮ್ ಡಿ ಬ್ಯಾಕ್ಟೀರಿಯಾಲಜಿ ಅಥವಾ ಎಮ್ ಡಿ ಮೈಕ್ರೋಬಯಾಲಜಿ ಅಥವಾ ಎಮ್ ಬಿ ಬಿ ಎಸ್ ವಿತ್ ಎಮ್ ಎಸ್ ಸಿ ಮೆಡಿಕಲ್ ಬ್ಯಾಕ್ಟೀರಿಯಾಲಜಿ, ಎಮ್ ಎಸ್ ಸಿ ಮೆಡಿಕಲ್ ಮೈಕ್ರೋಬಯಾಲಜಿ, ಪಿ ಎಚ್ ಡಿ ಮೆಡಿಕಲ್ ಬ್ಯಾಕ್ಟೀರಿಯಾಲಜಿ, ಎಮ್ ಎಸ್ ಸಿ ಮೆಡಿಕಲ್ ಬ್ಯಾಕ್ಟೀರಿಯಾಲಜಿ ವಿತ್ ಪಿ ಎಚ್ ಡಿ ಮೆಡಿಕಲ್ ಬ್ಯಾಕ್ಟೀರಿಯಾಲಜಿ, ಎಮ್ ಎಸ್ ಸಿ ಮೆಡಿಕಲ್ ಮೈಕ್ರೋಬಯಾಲಜಿ ವಿತ್ ಡಿ ಎಸ್ ಸಿ ಮೆಡಿಕಲ್ ಮೈಕ್ರೋಬಯಾಲಜಿ, ಡಿ ಬ್ಯಾಕ್ಟೀರಿಯಾಲಜಿ ಆರ್ ಡಿ ಪಿ ಬಿ. ಇಷ್ಟು ನೀವು ಇದರಲ್ಲಿ ಯಾವುದಾದ್ರೂ ಒಂದು ಕ್ವಾಲಿಫಿಕೇಷನನ್ನು ಹೊಂದ್ಕೋಬೇಕಾಗುತ್ತೆ ಆ್ಯಸ್ ಪರ್ ಸ್ಕೆಡ್ಯೂಲ್ ಆರ್ ಪಾರ್ಟ್ ಟು ಆಫ್ ದಿ ಥರ್ಡ್ ಸ್ಕೆಡ್ಯೂಲ್. ಇದನ್ನು ನೋಡ್ಕೊಂಬಿಟ್ಟು ಇದರಲ್ಲಿ ನಿಮಗೆ ಯಾವುದು ಕ್ವಾಲಿಫಿಕೇಷನ್ಸ್ ಕರೆಕ್ಟಾಗಿದೆ ಅನ್ನೋದನ್ನು ತಿಳ್ಕೊಳ್ಳಿ. ಇಷ್ಟೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಡಿಸೈರೇಬಲ್ ಕ್ವಾಲಿಫಿಕೇಷನ್ಸ್ ನೋಡೋದಾದರೆ ನಿಮಗೆ ಇಲ್ಲಿ ಅಸೈನ್ ಮಾಡ್ತಿರ್ತಕ್ಕಂಥ ಡ್ಯೂಟೀಸ್ ಜಾಯ್ನ್ ಆದಮೇಲೆ ಈ ರೀತಿಯಾಗಿದೆ. ಕ್ಯಾಂಡಿಡೇಟ್ ಶಾಲ್ ವರ್ಕ್ ಇನ್ ದ ಡಿಸ್ಪೆನ್ಸರಿ ಆ್ಯಂಡ್ ಹಾಸ್ಪಿಟಲ್ ಆಫ್ ದಿ ಗೌರ್ಮೆಂಟ್ ಆಫ್ ಎನ್ ಸಿ ಟಿ ಆರ್ ದೆಲ್ಲಿ ಆ್ಯಂಡ್ ಶಾಲ್ ಬಿ ಪ್ರೈಮರ್ಲಿ ಹ್ಯಾಂಡ್ಲಿಂಗ್ ಪೇಷಂಟ್ಸ್ ಆಫ್ ವೇರಿಯಸ್ ಟೈಪ್ಸ್ ಇನ್ ದೀಸ್ ಹಾಸ್ಪಿಟಲ್ಸ್ ಆ್ಯಂಡ್ ಡಿಸ್ಪೆನ್ಸರೀಸ್ ಫಾರ್ ಮೆಡಿಕಲ್ ಕೇರ್. ಮತ್ತು ಆಲ್ಸೋ ಬಿ ಇಂಟ್ರೆಸ್ಟೆಡ್ ವಿತ್ ಅದರ್ ವರ್ಕ್ ಇನ್ಕ್ಲೂಡಿಂಗ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಅದರ್ ರಿಲೇಟೆಡ್ ವರ್ಕ್ ಆ್ಯಸ್ ಪರ್ ಎಕ್ಸಿಜೆನ್ಸೀಸ್ ಆಫ್ ದಿ ಪಬ್ಲಿಕ್ ಸರ್ವಿಸ್. ಇದಿಷ್ಟು ನಿಮ್ಮ ಡ್ಯೂಟಿಯಾಗಿದೆ ಇಲ್ಲಿವರೆಗೂ. ಇದಿಷ್ಟು ನಿಮ್ಮ ಡ್ಯೂಟಿಯಾಗಿದೆ. ಮತ್ತು ಪ್ರೊಬೇಷನ್ ಪೀರಿಯಡ್ ಬಂದುಬಿಟ್ಟು ಇಲ್ಲಿ 2 ವರ್ಷಗಳ ಕಾಲ. ಇದು ಒಂದು ಆರ್ಗನೈಸೇಷನ್ನ ಹೆಡ್ ಆಫೀಸ್ ಅಂದರೆ ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ದೆಹಲಿಯಲ್ಲಿದೆ. ಅದರ ಡೀಟೇಲ್ಸಲ್ಲಿ ಈ ಒಂದು ಪೋಸ್ಟು ಗ್ರೂಪ್ ಎ ಗೆಜೆಟೆಡ್ ಆಫೀಸರ್ ನಾನ್ ಮಿನಿಸ್ಟ್ರಿಯಲ್ ಹೆಲ್ತ್ ಡೆಲ್ಲಿ ಹೆಲ್ತ್ ಸರ್ವಿಸಸ್ಸಲ್ಲಿ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಪೋಸ್ಟ್ ಪರ್ಮನೆಂಟ್ ಆಗಿದೆ, ಇದು ಟೆಂಪ್ರರಿ ಪೋಸ್ಟ್ ಅಲ್ಲ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಅದರ್ ಕಂಡೀಷನ್ಸಲ್ಲಿ ಈ ರೀತಿಯಾಗಿದೆ. ಅಪಾಯಿಂಟ್ಮೆಂಟ್ ಮಾಡಿಕೊಂಡಂಥ ಪರ್ಸನ್ಗೆ ಪ್ರೈವೇಟ್ ನೋಡಿ ನೋಡಿ ಶಾಲ್ ನಾಟ್ ಬಿ ಅಲೋಡ್ ಪ್ರೈವೇಟ್ ಪ್ರಾಕ್ಟೀಸ್. ನೀವು ಅಪಾಯಿಂಟ್ಮೆಂಟ್ ಆದರೆ ಓನ್ಲಿ ಅಲ್ಲಿ ಅಪಾಯಿಂಟ್ಮೆಂಟ್ ಆದಂಥ ಕೆಲಸನ ಮಾಡಬೇಕಾಗುತ್ತೆ. ಪ್ರೈವೇಟ್ ಪ್ರಾಕ್ಟೀಸನ್ನು ನಿಮಗೆ ಇಲ್ಲಿ ಮಾಡೋದಕ್ಕೆ ಬಿಡೋದಿಲ್ಲ, ಅಂದರೆ ಪರ್ಮಿಷನ್ನ ಕೊಡೋದಿಲ್ಲ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಇದಕ್ಕೆ ಲೈಕ್ ಮಾಡಿ. ಹಾಗೆ ನಿಮಗೆ ಇದು ಅಪ್ಲಿಕೇಬಲ್ ಇಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರ ಜೊತೆಗಾದರೂ ಶೇರ್ ಮಾಡ್ಕೊಳ್ಳಿ. ಶೇರ್ ಮಾಡ್ಕೊಂಬಿಟ್ಟು ಅವರಿಗೆ ಸಹಾಯ ಮಾಡಿ. ಥ್ಯಾಂಕ್ ಯು.